ಅದನ್ನೇ ಸಮಪಾಲು ಸಮಪಾಳು ಅಂತಕ್ಕಂಥ ತತ್ವ. ಕಾಯಕ ಮತ್ತು ದಾಸೋಹ ಇದೆಯಲ್ಲ, ಸಮಪಾಲು ಮತ್ತು ಸಮಬಾಳು ಅಂತಕ್ಕಂಥ ತತ್ವ. ಇದನ್ನ ಅವತ್ತೇ ಪ್ರತಿಪಾದನೆ ಮಾಡಿದ್ರು. ಕಾಯಕ ಮತ್ತು ದಾಸೋಹ 12ನೇ ಶತಮಾನದಲ್ಲೇ ಪ್ರತಿಪಾದನೆಯನ್ನು ಮಾಡಿದ್ರು. ಇವತ್ತು ಕೂಡ ಎಲ್ಲರೂ ಕಾಯಕ ಮಾಡಬೇಕು, ಎಲ್ಲರೂ ಕೂಡ ಹಂಚಿಕೊಳ್ಬೇಕು. ಅದಕ್ಕೆ ಮಹಾತ್ಮ ಗಾಂಧೀಜಿ ಅಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳಿದ್ದಾರೆ. 1950 ಜನವರಿ 26ನೇ ತಾರೀಕು ವೈವಿಧ್ಯತೆ ಇರ್ತಕ್ಕಂಥ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಸಮಾಜದಲ್ಲಿ ಸಾಮಾಜಿಕ ಅಸಮಾನತೆ ಇದೆ, ಆರ್ಥಿಕ ಅಸಮಾನತೆ ಇದೆ. ಇಂಥ ಸಮಾಜಕ್ಕೆ ನಾವು ಕಾಲಿಡ್ತಾ ಇದ್ದೇವೆ. ಬಸವಾದಿ ಶರಣರು 12ನೇ ಶತಮಾನದಲ್ಲಿ ಸಮಸಮಾಜ ಆಗಬೇಕು ಅಂತಕ್ಕಂಥ ಕನಸನ್ನ ಕಂಡಿದ್ರು. ಆದರೂ ಕೂಡ ಇನ್ನು ಸಮಸಮಾಜ ಆಗಿಲ್ಲ, ಎಲ್ಲರಿಗೂ ಸಮಾನತೆ ಸಿಕ್ಕಿಲ್ಲ. ಅದಕ್ಕೆ ನಮ್ಮ ಸಂವಿಧಾನದಲ್ಲಿ ಬಹಳ ಮುಖ್ಯವಾಗಿ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ. ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಇದನ್ನ ಬಸವಾದೀಶ್ವರರು ಅವತ್ತೇ ಪ್ರತಿಪಾದನೆಯನ್ನು ಮಾಡಿದ್ರು. ಸಮಾಜದಲ್ಲಿ ಸಮಸಮಾಜ ನಿರ್ಮಾಣ ಆಗಬೇಕು, ಪರಸ್ಪರ ಪ್ರೀತಿಯಿಂದ ಇರ್ತಕ್ಕಂಥ ಸಮಾಜ ಆಗಬೇಕು, ಪರಸ್ಪರ ದ್ವೇಷಿಸತಕ್ಕಂಥ ಸಮಾಜ ಆಗಬಾರದು. ಅದಕ್ಕೋಸ್ಕರನೇ ತಳ ಸಮುದಾಯದ ಜನರನ್ನ ಅನುಭವ ಮಂಟಪದಲ್ಲಿ ಎಲ್ಲರೂ ಸಮಾನವಾಗಿ ಕೂತ್ಕೊಳ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ರು. ಅದ್ರ ಜೊತೆಗೆ ಅಕ್ಕ ಮಹಾದೇವಿ ಮಹಿಳೆಯರು, ಮೊದಲನೇ ಕವಿಯತ್ರಿ ಅಕ್ಕ ಮಹಾದೇವಿ, ಅವರು ಕೂಡ ಪ್ರಮುಖವಾದಂತಹ ಪಾತ್ರವನ್ನ ಅನುಭವ ಮಂಟಪದಲ್ಲಿ ವಹಿಸಿದ್ರು. ತಳ ಸಮುದಾಯದ ಜನರು ವಚನಗಳನ್ನ ರಚನೆ ಮಾಡಿ ಬಸವಣ್ಣವರ ಜೊತೆಯಲ್ಲಿ ತಮ್ಮ ಅನುಭವಗಳನ್ನ ಜನರಿಗೆ ತಿಳಿಸ್ತಕ್ಕಂಥ ನೀತಿ ಪಾಠವನ್ನ ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ರು. ಅಂತ ಸಮಾಜ ಇನ್ನೂ ಕೂಡ ಕನಸಾಗಿ ಉಳಿದಿದೆ ಅಂತಕ್ಕಂಥದನ್ನ ನಾವು ನೆನಕಬೇಕಾಗ್ತದೆ. ಅದಕ್ಕೆ ಬಸ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದ್ರು, ಸಮಾಜ ನಿರ್ಮಾಣ ಆಗಬೇಕಾದ್ರೆ ಬರೀ ಸ್ವಾತಂತ್ರ್ಯ ಬಂದರೆ ಸಾಲದು, ರಾಜಕೀಯ ಸ್ವಾತಂತ್ರ್ಯ ಬಂದರೆ ಸಾಲದು. ರಾಜಕೀಯ ಸ್ವಾತಂತ್ರ್ಯದ ಜೊತೆಗೆ ಸಾಮಾಜಿಕ ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕಿದಾಗ ಮಾತ್ರ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ರು ವಿದ್ಯಾವಂತರಾಗಬೇಕು, ಎಲ್ರಿಗೂ ಉದ್ಯೋಗ ಮಾಡತಕ್ಕಂಥ ವ್ಯವಸ್ಥೆ ಇರಬೇಕು, ಎಲ್ರಿಗೂ ಬದುಕ್ತಕ್ಕಂಥ ವ್ಯವಸ್ಥೆ ಇರಬೇಕು, ಆರ್ಥಿಕವಾಗಿ ಸಮಾನತೆ ಬರಬೇಕು, ಸಾಮಾಜಿಕವಾಗಿ ಸಮಾನತೆ ಬರಬೇಕು. ಆಗ ಬಂದಾಗ ಮಾತ್ರ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕದಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು. ಈ ಮಾತುಗಳನ್ನ 12ನೇ ಶತಮಾನದಲ್ಲೇ ಬಸವಾದಿ ಶರಣರು ಹೇಳಿದ್ರು ಅಂತಕ್ಕಂಥದನ್ನ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಬಸವಾದಿ ಶರಣರಿದ್ದಾರಲ್ಲ, ಈ ಸಮಾಜದಲ್ಲಿ ಜಾತಿ ಹೋಗ್ಬೇಕು, ಜಾತಿ ಹೋಗ್ಬೇಕು, ವರ್ಗ ಹೋಗ್ಬೇಕು, ಎಲ್ಲರೂ ಮನುಷ್ಯರಾಗಿ ಬಾಳ್ತಕ್ಕಂಥ ಸಮಾಜದ ನಿರ್ಮಾಣ ಆಗ್ಬೇಕು. ಕಂದಾಚಾರಗಳು ಹೋಗ್ಬೇಕು, ಮೌಢ್ಯಗಳು ಹೋಗ್ಬೇಕು. ಕಂದಾಚಾರಗಳಿರಬಾರ್ದು, ಮೌಢ್ಯಗಳಿರಬಾರ್ದು. ವೈಚಾರಿಕತೆ ಪ್ರತಿಯೊಬ್ಬರಲ್ಲೂ ಕೂಡ ಬೆಳೀಬೇಕು ಅಂತಕ್ಕಂಥದನ್ನ ಅವರು ಪ್ರತಿಪಾದನೆಯನ್ನ ಮಾಡಿದ್ರು. ವೈಚಾರಿಕತೆ ಬೆಳೀಬೇಕು, ಯಾಕಂತಂದ್ರೆ ಇವತ್ತೂ ಕೂಡ ವೈಚಾರಿಕತೆ ಬೆಳೆದಿಲ್ಲ. ಅನೇಕ ಜನ ವಿದ್ಯಾವಂತರು ಕಂದಾಚಾರಗಳಿಗೆ, ಕೊಟ್ಟು ಸಂಪ್ರದಾಯಗಳಿಗೆ ಜೋತ್ ಬೀಳ್ತಕ್ಕಂಥ ಪರಿಸ್ಥಿತಿಯನ್ನ ಇವತ್ತು ನಾವು ಕಾಣ್ತೇವೆ. ನಾನು ದೇವ್ರು ಇಲ್ಲ ಅಂತ ವಾದ ಮಾಡಕ್ ಹೋಗಲ್ಲ, ದೇವ್ರು ಇದ್ದಾನೆ. ಆದ್ರೆ ಎಲ್ಲೆಲ್ಲೂ ದೇವ್ರಿದ್ದಾನೆ, ದೇವ್ರು ಒಂದೇ ಕಡೆ ಇಲ್ಲ, ದೇವ್ರು ಸರ್ವವ್ಯಾಪಿ, ಸರ್ವವ್ಯಾಪಿ. ಅದಕ್ಕೋಸ್ಕರನೇ ಬಸವಾದಿ ಶರಣರು, ನಿನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ವನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ ಅಂತ ಹೇಳಿರೋದು.
ದೇವರು ಇಲ್ಲೇ ಇದ್ದಾನೆ. ದೇವರಿಗೆ ವಂಚನೆ ಮಾಡಿ ನಾವೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಏನಾದ್ರು ಜನರು ತಪ್ಪು ತಿಳ್ಕೊಂಡಿದ್ರೆ ನಾವು ಏನ್ ಮಾಡಿದ್ರು ಕೂಡ ಹೋಗಿ ದೇವ್ರಿಗೆ ಹೋಗಿ ನಮಸ್ಕಾರ ಮಾಡಿಬಿಟ್ರೆ ಅಥವಾ ತೀರ್ಥಯಾತ್ರೆ ಮಾಡಿಬಿಟ್ರೆ ನಮ್ಗೆಲ್ಲ ಪರಿಹಾರ ಆಗ್ಬಿಡ್ತದೆ ಅಂತ ತಿಳ್ಕೊಂಡಿದ್ರೆ ಅದರಂತ ಮೂರ್ಖತನ ಬೇರೆ ಯಾವುದೂ ಇಲ್ಲ ಅಂತಕ್ಕಂಥದ್ದನ್ನ ತಿಳ್ಕೊಬೇಕಾಗ್ತದೆ.